ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ದಿನ ಸಿಂಪಲ್ಲಾಗಿ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಒಂದು ಮಿಕ್ಸ್ಚರ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಎಸ್ಪೆಷಲಿ ಈಟ್ ಸೀಸನ್ಗೆ ಅವರೆಕಾಳು ಮಿಕ್ಸ್ಚರ್ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು, ದೊಡ್ಡವ್ರಿಗೂ ಕೂಡ ಕೊಡ್ಬೋದು. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಬೀಜಿಯನ್ನು ತೊಗೊಂಡಿದ್ದೀನಿ, ಒಂದು ಕಪ್ನಷ್ಟು. ಉರ್ಗಡಲೆ ಒಂದು ಕಾಲು ಕಪ್ನಷ್ಟು, ಅರಿಶಿಣ ಒಂದು ಕಾಲು ಟೀಸ್ಪೂನ್ನಷ್ಟು, ಅಚ್ಚಕಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ತೆಗೆದುಕೊಂಡಿದ್ದೀನಿ ಒಂದು ಟೀಸ್ಪೂನ್ನಷ್ಟು, 3-4 ಬ್ಯಾಡ್ಗೆ ಮೆಣಸಿನಕಾಯಿ, ಕಾಲು ಕಪ್ನಷ್ಟು ಬಾದಾಮಿ, ಕಾಲು ಕಪ್ನಷ್ಟು ಗೋಡಂಬಿ, ಅರ್ಧ ಒಣಕೊಬ್ಬರಿಯನ್ನು ಈ ರೀತಿ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಕರಿಬೇವು ಸ್ವಲ್ಪ, ಅದಲ್ಲದೆ ಬೆಳ್ಳುಳ್ಳಿ 2 ಗೆಡ್ಡೆಯಷ್ಟು ತೆಗೆದುಕೊಂಡಿದ್ದೀನಿ. ಇದನ್ನು ಗುದ್ದು ನೀಟಾಗಿ ಇಟ್ಕೊಂಡಿದ್ದೀನಿ. ಆನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಅವಲಕ್ಕಿ, ಇದು ಬಂದು ದಪ್ಪ ಅವಲಕ್ಕಿ. ನಾನಿಲ್ಲಿ ಒಳ್ಳೆ ಕಂಪ್ನಿ ತೆಗೆದುಕೊಂಡಿದ್ದೀನಿ, ಲೂಸ್ ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ಕ್ಲೀನಾಗಿರೋ ಅವಲಕ್ಕಿ ತೆಗೆದುಕೊಳ್ಳಿ. ಅವರೆಕಾಳನ್ನು ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಅವರೆ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿದ್ದ ಅವರೆ ಬೇಳೆ ಅಂತ ಕೂಡ ಕರೀತಾರೆ. ಮೊದಲೇನು ಮಾಡಬೇಕು ಅಂದರೆ, ಒಂದು ಪಾತ್ರೆಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕು. ಎಣ್ಣೆ ಕಾದ ನಂತರ ಈ ಅವರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಚಿತ್ಕದ ಅವರೆನ. ನೋಡಿ ಸ್ನೇಹಿತರೆ, ಹಾಕಿದಾಗ ತುಂಬ ಚೆನ್ನಾಗಿ ನೊರೆ ಬರುತ್ತೆ. ನೀವು ಎಲ್ಲಿವರೆಗೂ ಬೇಯಿಸ್ಕೋಬೇಕಪ್ಪ ಅಂದರೆ, ನೊರೆ ಅಂಶ ಕಡಿಮೆ ಆಗೋ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನೊರೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೊಂಡ್ಬಿಡೋಣ. ಸ್ನೇಹಿತರೆ, ನನಗೆ ಗೊತ್ತಾಗ್ತಿಲ್ಲಪ್ಪ ಅಂದರೆ, ಒಂದೇ ಒಂದು ಇದಕ್ಕಿದ ಅವರೆ ಬೇಳೆಯನ್ನು ಬಾಯಿಗೆ ಹಾಕಿ ನೋಡಿ, ಒಳ್ಳೆ ಕ್ರಿಸ್ಪಿನೆಸ್ ಇದೆ ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಸೊ ಈಗ ಇದನ್ನೆಲ್ಲ ಏನು ಮಾಡೋಣ ಅಂದರೆ, ತೆಗೆದು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡೋಣ. ನಾನಿಲ್ಲಿ ಜಾಲ್ರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆ ಜಾಲ್ರಿಲೇ ಎಣ್ಣೆ ಅಂಶ ಎಲ್ಲ ಸೋರಿಕೊಂಡು ಒಂದು ಪ್ಲೇಟಿಗೆ ಬರಲಿ ಅಂತ ಒಂದು ಜಾಲ್ರಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ, ಶಬ್ದ ಚೆನ್ನಾಗಿ ಬರ್ತಿದೆ. ಈಗ ನೆಕ್ಸ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ನೋಡಿ, ಗೋಲ್ಡನ್ ಕಲರ್ ಬರ್ತಿದೆ ಅಂದಾಗಲೇ ನೀವು ತೆಗೆದು ಅದೇ ಜಾಲ್ರಿಗೆ ಹಾಕ್ಕೊಂಡ್ಬಿಡಿ. ನಾನು ಎಲ್ಲನೂ ಅಷ್ಟೇ ಒಂದೇ ಜಾಲ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಜಾಲ್ರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ರೀತಿ ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ನಾನು ಇಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸ್ನೇಹಿತರೆ, ಗೋಡಂಬಿ ಜಾಸ್ತಿ ಕಲರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆನಂತರ ಬಾದಾಮಿ, ಬಾದಾಮಿ ಶೇಕಡ ಒಂದು 50% ಆದ ನಂತರ ನಾನೇನು ಮಾಡ್ತೀನಿ ಅಂದರೆ, ಇಮಿಡಿಯೇಟು ಇದಕ್ಕೆ ಉರ್ಗಡಲೆಯನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಸುಮ್ಮನೆ ಉರ್ಗಡಲೆ ಜಸ್ಟು ಒಂದು ಸತಿ ಎಣ್ಣೆಲಿ ಹಿಂಗೆ ಅಜ್ಜೆತ್ತಿದ್ರೆ ಸಾಕು. ಉರ್ಗಡಲೆನ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ಆನಂತರ ನೋಡಿ, ಒಣ ಕೊಬ್ಬರಿ ತುರಿಯನ್ನು ಹಾಕ್ಬಿಟ್ಟು ಇಮಿಡಿಯೇಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಆನಂತರ ಕರಿಬೇವು ನೋಡಿ, ತಕ್ಷಣವೇ ಹಾಕ್ತಾ ಇದ್ದೀನಿ, ನಾನೇನು ಡಿಲೇ ಮಾಡ್ತಾ ಇಲ್ಲ. ಆನಂತರ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೊಬ್ಬರಿ ಡಾರ್ಕ್ ಕಲರ್ ಬೇಕು ಅಂದರೆ ಡಾರ್ಕ್ ಕಲರ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ಒಣ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡಿ ತಿಂದರೆ ಸಖತ್ ಟೇಸ್ಟ್ ಇರುತ್ತೆ, ಅದು ನನಗಿಷ್ಟ. ನಿಮಗೇನಾದರೂ ಆ ಥರ ಡಾರ್ಕ್ ಕಲರ್ ಬೇಡ ಅಂದರೆ ಲೈಟ್ ಇದ್ದಾಗಲೇ ತೆಕ್ಕೊಂಬಿಡಿ. ಈಗ ನೋಡಿ, ಎಲ್ಲವನ್ನು ತೆಗೆದು ಎತ್ತಿಟ್ಕೊಳ್ತೀನಿ. ಆ ನಂತರ ನೋಡಿ, ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಅವಾಗಲೇ ಅವಲಕ್ಕಿ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಚೆನ್ನಾಗಿ ಬರೋದಿಲ್ಲ ಅವಲಕ್ಕಿ, ಎಣ್ಣೆ ಕುಡಿದ್ಬಿಡುತ್ತೆ. ಚೆನ್ನಾಗಿ ಹಿಂಗೆ ಹಾಕಿದ ತಕ್ಷಣ ಪುರ್ 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 ಅಂತ ಮೇಲೆ ಬರಬೇಕು. ಆ ರೀತಿ ಇದ್ದಾಗ ಮಾತ್ರ ನೀವು ಅವಲಕ್ಕಿಯನ್ನು ಹಾಕ್ಕೋಬೇಕು. ಸ್ನೇಹಿತರೆ, ನಾನು ಇಲ್ಲೊಂದು ಟಿಪ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ನೀವು ಅವಲಕ್ಕಿ ಹಾಕೋ ಮೊದಲು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ, 2-2 ನಿಮಿಷಗಳ ಕಾಲ ಗ್ಯಾಪ್ ಕೊಟ್ಕೊಳ್ಳಿ. ಈಗ ನೋಡಿ, ಅವಲಕ್ಕಿ ಚೆನ್ನಾಗಿ ಆಗಿದೆ ಅಲ್ಲ, ಈಗ ಇದನ್ನು ಎತ್ತಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ತೀನಿ. ನೋಡಿ, ಎಲ್ಲನೂ ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಎಲ್ಲ ಉಪ್ಪು ಖಾರ ಹಾಕಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ದೊಡ್ಡ ಪಾತ್ರೆಗೆ ನಾವು ಮಾಡಿಟ್ಕೊಂಡಿರೋಂಥ ಅವಲಕ್ಕಿ ಮತ್ತು ಇದ್ಕಿದ ಬೇಳೆ, ಈಗ ಅದಕ್ಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಉಪ್ಪು ಕಡಿಮೆನೇ ಇರಲಿ, ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು. ಈಗ ಅಚ್ಚಕಾರದ ಪುಡಿ 1 ಟೀಸ್ಪೂನಷ್ಟು ಬಳಸ್ತೀನಿ, ಬೇಕಾದರೆ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಈಗ ಚೆನ್ನಾಗಿ ಶೇಕ್ ಮಾಡಿ, ಶೇಕ್ 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 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ.
ಈ ಬಾರಿ ನೀವು ಟ್ರೈ ಮಾಡಿ ಆಯಿತಾ, ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹೆಲ್ತಿಯಾಗಿ ಕೂಡ ಇರುತ್ತೆ. ಈಗ ನೋಡ್ತಿದ್ದೀರಲ್ಲ, ಇನ್ನು ಸ್ವಲ್ಪ ಖಾರದ ಪುಡಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಬಾರಿ ಚಳಿಗಾಲಕ್ಕೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಆಗೋ ಇಂಟ್ರೆಸ್ಟಿಂಗ್ ವೀಡಿಯೋವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.